ರೀ ನಾಗಮಂಗಲ ನಿನ್ನೆ ಹೋಗಿ ಅಶೋಕಿಗೆ ನಾನೇನೋ ಒಳ್ಳೆ ಸ್ನೇಹಿತ, ಒಂದು ಸ್ವಲ್ಪ ವಿರೋಧ ಪಕ್ಷ ನಾಯಕನಾಗಿ ಶ್ಯಾಡೋ ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ ಅಂತಿದ್ರೆ ಈ ಥರದ್ದೆಲ್ಲ ಮಾತನಾಡಕ್ಕೆ ಹೋದ್ರೆ ನನಗೂ ಮಾತಾಡಕ್ಕೆ ಬರುತ್ತೆ. ನಾಗಮಂಗಲದಲ್ಲಿ ನಿನ್ನೆ ಮುಸ್ಲಿಮ್ಸು ಹಿಂದೂಗಳು ಎಲ್ಲ ಒಟ್ಟಿಗೆ ಹೋಗಿ ಗಣಪತಿ ಬಿಟ್ಟಿದ್ದಾರೆ, ಹೋಗಿ ಕಲ್ತ್ಕೊಳಕ್ಕೇಳಿ ಇವತ್ತು ಅದ್ಯಾವುದೋ ಸಮಿತಿ ಕಳಿಸಿದಾರಂತೆ. ಅವರು ನೋಡ್ರಿ, ಎರಡೂ ಸಮಾಜದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡೋರು, ಘಾತಕ ಕೆಲಸ ಮಾಡೋರು ಇದ್ದೇ ಇರ್ತಾರೆ. ಈ ಥರದ್ದೆಲ್ಲ ಮಾಡೋರು ಎಲ್ಲೂ ಇಲ್ಲ ಅಂತ ಹೇಳಲ್ಲ ನಾವು. ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟನ್ನು ಸೊ ನಡಿಬಾರ್ದು ಅನ್ನೋ ಉದ್ದೇಶದಿಂದ ಮೊನ್ನೆ ನಾನು ಶಾಂತಿ ಸಭೆ ಮಾಡಿದ್ಮೇಲೆ ನಿನ್ನೆ ಮುಸ್ಲಿಂ ಬಾಂಧವರೇ ಗಣಪತಿ ಫಂಕ್ಷನ್ ಹತ್ರ ಹೋಗಿ ಜ್ಯೂಸ್ ಕೊಟ್ಟು ಹಾರ ಹಾಕಿ ಒಟ್ಟಿಗೆ ನಿನ್ನೆ 6-7 ಗಣಪತಿನ ವಿಸರ್ಜನೆ ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಹಬ್ಬನೂ ಮಾಡ್ತಾರೆ, ನಾಳೆ ಒಟ್ಟಿಗೆ ಸೇರಿ ವಿಸರ್ಜನೆ ಮಾಡ್ತಾರೆ. ಇದನ್ನು ಸಂತೋಷ ಪಡೋದು ಬಿಟ್ಬಿಟ್ಟು ಇವತ್ತೊಂದು ಕಮಿಟಿ ಕಳಿಸೋರು ಬಿ ಜೆ ಪಿಯವರು, ಇವರಿಗೆ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ ಮಂಡ್ಯದಲ್ಲಿ, ಕೆರಗೋಡಿಗೆ ಹೋಗಿ ಪ್ರಯತ್ನ ಮಾಡಿದ್ರು ಅದು ಫೇಲ್ ಆದು, ನಾಗಮಂಗಲಕ್ಕೆ ಹೋದೋ ಅಲ್ಲೂ ಫೇಲ್ ಆದು, ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ವಂತೆ. ಇದು ಬಿಟ್ಬಿಟ್ಟು ಬೇರೆ ರಾಜಕಾರಣ ಮಾಡಕ್ಕೆ ಬರಕ್ಕೆ ಹೇಳ್ರಿ. ಓ 100% ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ಆಗಿದೆ. ಮಂಗಳೂರಿಂದ ಇಬ್ಬರು RSS ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ VP ಅಂತದ VHP ಹುಡುಗರು ಇಬ್ಬರು ಪಾಂಡವಪುರದಲ್ಲಿ ಬಂದು ಮೀಟಿಂಗ್ ಮಾಡಿದ್ದಾರೆ ರಾತ್ರಿ ಹನ್ನೆರಡುವರೆಯಲ್ಲಿ ಮೀಟಿಂಗ್ ಮಾಡಿ ಏನು ಅಲ್ಲಿ ಮಂಗಳೂರಿನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲೂ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಈ ಸರ್ಕಾರ ಅಭಿವೃದ್ಧಿ ಮತ್ತು ಜನಪರ ಕಾರ್ಯಕ್ರಮಗಳನ್ನ ಸಹಿಸಲಾರ್ದಲೆ BJPಯವರು ಕಮ್ಯುನಲ್ ಕ್ಲಾಸಸ್ಸನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದನ್ನು ನಾವು ಇನ್ನೂ ನೋಡ್ಕೊಂಡು ಕೂರ್ಲಿಕ್ಕಾಗಲ್ಲ. ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ನಾವು ಜವಾಬ್ದಾರಿ ಕಾರ್ಯಕ್ರಮಗಳು ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಇದೆ ಎಷ್ಟು ಮುಖ್ಯನೋ, ಸಾರ್ವಜನಿಕರ ಹಿತವನ್ನು ಸಹ ಅಷ್ಟೇ ಮುಖ್ಯ ಆಗಿದೆ. ನಾವು ಭಾಳ ಗಂಭೀರವಾಗಿ ತಗೋತೀವಿ. ಮಾನ್ಯ BJPಯ ನಾಯಕರುಗಳು ಇದನ್ನು ನಿಲ್ಲಿಸಿ ಗೌರವವಾಗಿ ಕೇಂದ್ರದಲ್ಲಿ ಆಡಳಿತ ಇದೆ, ಇಲ್ಲೂ 3 ಜನ ಮಂತ್ರಿ ಇದ್ದಾರೆ, ರಾಜ್ಯಕ್ಕೆ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸರ್, ಹನುಮಂತರಾಯಪ್ಪ ಅವರು ಒಂದು ಆಡಿಯೋ ಲೀಕ್ ಔಟ್ ಆಗಿದೆ, ಆ ಒಂದು ಆಡಿಯೋದಲ್ಲಿ ಡೀಲ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅಂತಂದ್ರೆ ಚೆಲುವರಾಜನ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಈ ಪ್ರಕರಣ ಮುಂದಿನ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಮಾಡಿದ್ವಿ ಸರ್, ನಾನು ಬೆಂಗಳೂರು ಗ್ರಾಮಾಂತರ ಸೋತ ನಂತರ ನನ್ನಲ್ಲಿ ಕೆಲವು ಷಡ್ಯಂತ್ರಗಳು ನಡೀತಾ ಇದೆ. ಸ್ವಲ್ಪ ಬಾಯಿಗೆ ಬಂದಂಗ ಮಾತಾಡ್ಕೊಂಡು ಈ ಹನುಮಂತರಾಯಪ್ಪರದ್ದು ಏನೋ ಹೇಳಿರೋದನ್ನ ಏನೋ ಟ್ವೀಟ್ ಮಾಡಿ ಅದನ್ನೆಲ್ಲ ತಿರುಗಿಸಿ ಪರಗಿಸಿ ಚುಚ್ಚಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಆಯ್ತು ನೋಡಿರಿ, ನಮಗೂ ಇತಿಮಿತಿ ಇದೆ, ನಾವು ಮಾತಾಡಿದ್ರು ತಪ್ಪೆ, ಇನ್ನೊಬ್ಬರು ಮಾತಾಡೋದು ತಪ್ಪೆ. ಅನಾವಶ್ಯಕವಾಗಿ ಏನೇನೋ ಮಾತನಾಡೋಕ್ಕಾಗಲ್ಲ. ಹನುಮಂತರಾಯಪ್ಪರ ವಿಚಾರನ ಅವರು ಏನೋ ಒಂದು ಡೈವರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಕುಮಾರಸ್ವಾಮಿ ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ಓ ಇವ್ರು ಮಾಡೋದೆಲ್ಲ ಬಹಳ ಜನಂದಾರಿ ಕೆಲಸ. ಹೌದು, ಹಿಂದೆ ಇದ್ದಾಗ ಯಾಕೆ BJPಯವ್ರು ಯಾಕೆ ನಡೆಸ್ತೀವಂತೆ? ಆಯ್ತಪ್ಪ, ನಾವು ಈಗ ಬಂದಿದ್ದೀವಿ 1.5 ವರ್ಷ, ಮಹಾನಗರ ಪಾಲಿಕೆ ಯಾಕೆ BJPಯವ್ರು ನಡೆಸ್ತೀವಂತೆ? ಅವಾಗ ಏನ್ ಮಾಡ್ತೀರಂತೆ ಕುಮಾರಸ್ವಾಮಿ ಅವರು? ಸೊ BJP ಸರ್ಕಾರ ಇದ್ದಂಗೆ ತಾನೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಹೋಗಿದ್ದು, ಅವಾಗ ಯಾಕೆ ಮಾಡ್ಲಿ ಒಂದೆ? ಇವಾಗ ಅವ್ರು ಮಾಡಿರ್ತಕ್ಕಂತ ಪ್ರಕ್ರಿಯೆಯನ್ನೇ ಕಂಟಿನ್ಯೂ ಆಗ್ತಾ ಇದೆ, ಅದು ಕೋರ್ಟ್ ಅಲ್ಲಿ ಇದೆ. ಸೊ ರಿಸರ್ವೇಶನ್ ಅವೆಲ್ಲ ಡಿಲಿಮಿಟೇಷನ್ ಎಲ್ಲ ಸೆಟ್ರೇಟ್ ಆಗ್ತಾ ಇರೋದು. ಸೊ ಅವಾಗ ಯಾಕೆ ಮಾಡ್ಲಿ ಅಂತ ನಮಗೆ ಗೊತ್ತಿಲ್ವಲ್ಲ. ಏಯ್, ಕುಮಾರಸ್ವಾಮಿ ಅವರಿಗೆ ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವಾಗ ಏನ್ ಮಾತಾಡ್ ಚನ್ನಪಟ್ಟಣ ವಿಚಾರ ನಾಗಮಂಗಲಲ್ಲಿ ಮಾಡ್ತಾರೆ, ನಾಗಮಂಗಲ ವಿಚಾರ ಮದ್ದೂರಲ್ಲಿ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಫಸ್ಟು ಮುನಿರತ್ನಕ್ಕೆ ರಿಯಾಕ್ಟ್ ಮಾಡಕ್ ಹೇಳ್ರಿ, ಸ್ವಾಮೀಜಿ ಬಗ್ಗೆ ಇಷ್ಟೆಲ್ಲ ಕೆಡ್ದಾಗ ಮಾತಾಡಿದ್ರು, ಡಾಕ್ಯುಮೆಂಟ್ ಸುಟ್ಟಾಕಿದ್ರು, ಹೆಣ್ಣು ಮಕ್ಕಳುಗಳನ್ನ ಸೀರೆ ಎಳೆದಿದ್ರು, ಇವತ್ತು ಬಂದು ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ನಾನು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ದಯಮಾಡಿ ನೋವಾಗುತ್ತೆ. ಸೊ ದಲಿತರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ, ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಬದ್ಧತೆ ಇದ್ರೆ ಫಸ್ಟ್ ರಿಯಾಕ್ಟ್ ಮಾಡಕ್ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.